ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕಸ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಯದೆ ಉಳಿದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು। ಹೆಬಳೆ ಪಂಚಾಯತ್ ಹನಿಪಾಬಾದ್ ರಹಮತ್ ಅಬಾದ್ ಮಾಸ್ಟರ್ ಕಾಲೋನಿ ತಲ್ಲಾ ಕಾಲೋನಿ ಸರಗಂಟೆ ದೇವಸ್ಥಾನ ರಸ್ತೆ मीना रोड सुत्तमुत्त कस त्याज्यगळु तुंबिकोंडिद्दु दुर्वासने हरडिदे। एल्लेडे त्याज्यगळु बिद्दुकोंडिरुवुदरिंद रोग रुजिनगळ भय जनरन्नु आवरिसिकोंडिदे। कस त्याज्यगळ मेले नायि हंदिगळु मुत्तिकोळ्ळुत्तिद्दु इवुगळ ओडाटदिंद अपघातगळु हेच्चुत्तिवे। हनीपाबाद भागदल्लिन कस त्याज्यगळन्नु विलेवारि माडुव निट्टिनल्लि स्थळीय विमेन सेंटर्निंद वाहनवन्नु ओदगिसलागिद्दरू विलेवारि कार्य मात्र समर्पकवागि नडेयुत्तिल्ल। प्रतिदिन कस त्याज्य विलेवारिगे व्यवस्थे माडबेकु। दिनबिट्टु दिन प्रति मनेय कस त्याज्य संग्रहक्के गूड्स रिक्षावन्नु बळसिकोळ्ळबेकु। कस त्याज्य विलेवारी घटकक्के सूक्त निवेशनवन्नु गुरुतिसि अगत्य क्रम कैगोळ्ळबेकु एंदु आग्रहिसिदरु। ಮುಂದಿನ ಒಂದು ವಾರದಲ್ಲಿ ಕಸ ತ್ಯಾಜ್ಯ ವಿಲೇವಾರಿಗೆ ಮುಂದಾಗದೆ ಇದ್ದಲ್ಲಿ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿಕೊಂಡು ಸಹಾಯಕ ಆಯುಕ್ತರ ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು। ಪಂಚಾಯತ್ ಅಧ್ಯಕ್ಷೆ ಕುಪ್ಪುಗೊಂಡ ಹಾಗೂ ಪಿಡಿಒ ಜಯಂತಿ ನಾಯಕ್ ಮನವಿ ಪತ್ರವನ್ನು ಸ್ವೀಕರಿಸಿದರು। ಈ ಸಂದರ್ಭದಲ್ಲಿ ಸೈಯದ್ ಅಲಿ ಉಪೇಂದ್ರ ಮೊಗೆ ನಿಸಾರ್ ಅಹಮದ್ ಶಬೀರ್ ಕುಂದನಗೋಳ ಸಲೀಂ ಕೋಲಾ ಶಮವೀಲ್ ಮೊಗೈರಾ ಎಂಜಿ ಉಮೈರ್ ರುಕ್ನುದ್ದೀನ್ ನೂರ್ ಅರ್ಪಾತ್ ಮೊದಲಾದವರು ಉಪಸ್ಥಿತರಿದ್ದರು। ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬಟ್ಕಳ ಬಿಜೆಪಿ ಘಟಕದ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಆಗಿರುವ ಸುಬ್ರಾಯ ದೇವಡಿಗ ಆಡಿದ ಮಾತೊಂದು ಕೆಲಕಾಲ ಕೋಲಾಹಲವನ್ನು ಸೃಷ್ಟಿಸಿತು। ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕೆಲವರು ವಾಸಿಸಿದ್ದು ಅವರೇ ಕಸ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ। ಅವರಿಂದಲೇ ಸಮಸ್ಯೆ ಸೃಷ್ಟಿಯಾಗುತ್ತಿದೆ ಎನ್ನುತ್ತಿದ್ದಂತೆಯೇ ಪ್ರತಿಭಟನಾಕಾರರು ತಿರುಗಿಬಿದ್ದರು। ನೀವು ಆಡಿದ ಮಾತು ಸರಿಯಿಲ್ಲ, ನಿಮಗೆ ನಾವು ಮನವಿ ನೀಡುವುದಕ್ಕೆ ಬಂದಿಲ್ಲ, ನಿಮಗೆ ಅಂತಹ ಮಾತನ್ನು ಆಡುವ ಅಧಿಕಾರವೇ ಇಲ್ಲ ಎಂದು ತಿರುಗೇಟು ನೀಡಿದರು। ಕೂಡಲೇ ಆಡಿದ ಮಾತನ್ನು ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು। ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸುಬ್ರಾಯ ದೇವಡಿಗ ನಾನು ನನ್ನ ಅಭಿಪ್ರಾಯಗಳನ್ನು ಪಿಡಿಒಗಳಿಗೆ ಹೇಳಿದ್ದೇನೆ, ಅವರ ಹತ್ತಿರ ಮಾತನಾಡುವ ಹಕ್ಕು ನನಗೆ ಇದೆ, ಗೌಜಿ ಗದ್ದಲದಿಂದ ಯಾವುದೇ ಪರಿಹಾರ ಇಲ್ಲ ಎಂದು ಪ್ರತ್ಯುತ್ತರ ನೀಡಿದರು। ಕೆಲ ಬಿಜೆಪಿ ಪರ ಪಂಚಾಯತ್ ಸದಸ್ಯರು ಸುಬ್ರಾಯ ದೇವಡಿಗ ಬೆಂಬಲಕ್ಕೆ ನಿಂತರು। ವಾದ ಪ್ರತಿವಾದದಿಂದಾಗಿ ಪಂಚಾಯತ್ ಆವರಣದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು। ಸ್ಥಳದಲ್ಲಿದ್ದ ಪೊಲೀಸರು ಆಕ್ರೋಶಿತರನ್ನು ಚದುರಿಸಿದರು। ಕಸ ತ್ಯಾಜ್ಯ ವಿಲೇವಾರಿಗೆ ಒಂದು ವಾರದ ಗಡುವು ನೀಡಿ ಪ್ರತಿಭಟನಾಕಾರರು ಅಲ್ಲಿಂದ ತೆರಳಿದರು। वापस
ಶಾಲೆ ಹತ್ರ ಹೇಳಿದ್ರಿ ಗೋರ್ಮೆಂಟ್ ಶಾಲೆ ಹತ್ರ ಕಸ ಹಾಕಿ ಬಂದಂತ ಇದೇ ಮಾತು ಇವ್ರದು ಗಲಾಟೆ ಬಗ್ಗೆ ಏನು ಹನೀಫಾಬಾದ್ ವಾರ್ಡ್ದಿಂದ ನಾಗಪಳ್ಳಿ ಮುಖಂಡರು ಮತ್ತು ಆಯಿತಪಳ್ಳಿ ಮುಖಂಡರು ಮತ್ತು ಪಬ್ಲಿಕ್ ಮತ್ತು ಹನಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಸ ಬಗ್ಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೇವೆ ಪಂಚಾಯತಿಗೆ. ಅವರು ನಮ್ಮ ಇವರು ಅಧ್ಯಕ್ಷರು ಮತ್ತು ನಮ್ಮ ಪಿ ಡಿ ಅವರು ನಮಗೆ ಒಂದು 6 ದಿವಸ ಒಳಗೆ 7 ದಿವಸ ಒಳಗೆ ಸಮಸ್ಯೆ ಸಾಲ್ವ್ ಮಾಡೋಣ ಮತ್ತೆ ಒಂದು ಸಲ ಕೂತ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅವರು. ಆದರೆ ನಾವು ಇವತ್ತೇ ಹೇಳೋದು, ನಾವು ಈ ಸಮಸ್ಯೆಯನ್ನು 7 ವರ್ಷದಿಂದ ನಾವು ಸಹಿತೇ ಇದ್ದೇವೆ. ಎಲ್ಲ ರಾಶಿ ರಾತ್ರಿಗೆಲ್ಲ ಹಂದಿ ಹೀಗೆ ಒಂದು ಅರ್ಧ ಮುಕ್ಕಾಲು ತಾಸು ಒಂದು ಹಂದಿಯನ್ನು ಒಂದು ಬೈಕ್ಗೆ ಹೊಡೆದು ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಹನೀಫಾಬಾದ್ ಮೇನ್ ರಸ್ತೆಯಿಂದ. ಅಂದರೆ ರಾತ್ರಿ ಬರ್ತಿತ್ತು, ಈಗ ಹಗಲಕ್ಕೆ ಬರಲಿಕ್ಕೆ ಚಾಲು ಆಗಿದ್ದಾರೆ. ಅಂದರೆ ಅವರಿಗೆ ತಿನ್ನಲಿಕ್ಕೆ ಬರುತ್ತೆ, ಏನೋ ಒಂದು ಕಸ ಸಿಕ್ಕುತ್ತೆ ಅಂದು. ದಯವಿಟ್ಟು ಈ ಕಸವನ್ನು ಕಸ ತೆಗೆದು ದಯವಿಟ್ಟು ತಾವು ಕ್ಲಿಯರ್ ಮಾಡ್ಕೊಳ್ಬೇಕು ನಮಗೆ 6 ದಿವಸ ಒಳಗೆ. ಇಲ್ಲ ಆದರೆ ಈ ಸಮಸ್ಯೆಯನ್ನು ನಾವು ಎಸಿ ಮೂಲಕ ಜಿಲ್ಲಾಧಿಕಾರಿ ಮತ್ತು ಮುಂದೆ ಎಲ್ಲಿ ಹೋಗಬೇಕು ನಾವು ಎಲ್ಲ ಸೇರಿ. ಇದು ಖಾಲಿ 200-300 ಜನ ಬಂದಿದ್ದಾರೆ, 1000-1500 ಜನ ಸೇರಿ ಹೋಗ್ತೇವೆ. ಇದು ಅಂದರೆ ನಾವು ಒಂದೊಂದು ಪಳ್ಳಿನಲ್ಲಿ 25-25 ಜನ ತಗೊಂಡಿದ್ದೇವೆ. ಒಂದು ಪಳ್ಳಿನಲ್ಲಿ, ಆಯಿತಪಳ್ಳಿನಲ್ಲಿ ಹಾಗೆ ಬಂದಿದ್ದಾರೆ, ಮತ್ತು ವೆಲ್ಫೇರ್ದಿಂದ ಜನ ಬಂದಿದ್ದಾರೆ. ಮುಂದೆ ನಾವು 100-100 ಜನ ತಗೊಳ್ತೇವೆ ಒಂದೊಂದು ಪಳ್ಳಿದಿಂದ. ನಾವು ಸಮಸ್ಯೆ ಸಾಲ್ವ್ ಮಾಡಿದ ಪರಿ ಇರುವುದಿಲ್ಲ, ಸಮಸ್ಯೆ ಸಾಲ್ವ್ ಆಗಬೇಕು ನಮ್ಮದು. ಕಳೆದ ಒಂದು 7-8 ವರ್ಷದಿಂದ ಹನೀಫಾಬಾದ್ ಏರಿಯಾದಲ್ಲಿ ತುಂಬ ತ್ಯಾಜ್ಯ ವಿಲೇವಾರಿಯ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಈ ಸಮಸ್ಯೆಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಪಬ್ಲಿಕ್ ಪಬ್ಲಿಕ್ ಹಾಕ್ತಾರೆ. ಪಬ್ಲಿಕ್ ಈ ಪಂಚಾಯತ್ ವರ್ಗಗಳಿಗೆ ಏನು ಹೇಳ್ತಾರೆ, ಪಬ್ಲಿಕ್ ಕಸ ಹಾಕ್ತಾರೆ. ಪಬ್ಲಿಕ್ ಎಲ್ಲಿ ಹಾಕಬೇಕು ಅನ್ನೋದು ಒಂದು ಸಮಸ್ಯೆ. ಆ ಸಮಸ್ಯೆಯನ್ನು ಯಾರು ಸಾಲ್ವ್ ಮಾಡಬೇಕು? ಆಯಾ ಸ್ಥಳೀಯ ಪಂಚಾಯತ್, ಅದಕ್ಕೆ ತುಂಬ ಅಧಿಕಾರ ಇದೆ. ಪಂಚಾಯತ್ ಅನ್ನೋದು ಒಂದು ಸುಪ್ರೀಂ ಇದ್ದಾಗೆ ಅವರಿಗೆ ತುಂಬ ಒಂದು ಅಧಿಕಾರ ಇದೆ, ಮೆಂಬರ್ಸ್ ಅಧಿಕಾರ ಇದೆ. ಅವರು ಅದಕ್ಕೆ ಏನು ಮಾಡಬೇಕು, ಆಯಾ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎ ಸಿ ಎ ಮುಖಾಂತರ ನಮಗೆ ಜಾಗ ಇಲ್ಲದ ಜಾಗದ ಒಂದು ಅಭಾವ ಇದೆ, ಇದಕ್ಕೆ ಏನು ಸಾಲ್ಯೂಷನ್ ಮಾಡಬೇಕನ್ನೋದನ್ನು ಆಯಾ ಪದಾಧಿಕಾರಿಗಳು, ಆ ಪಂಚಾಯತ್ ಸದಸ್ಯರು ಹಾಗೂ ಪಿ ಡಿ ಅವರು ಅಧ್ಯಕ್ಷರು ಎಲ್ಲರೂ ಸೇರಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಹಕರಿಸಿ ಆ ಒಂದು ತ್ಯಾಜ್ಯ ವಿಲೇವಾರಿ ಬಗ್ಗೆ ಅತಿ ಸೂಕ್ಷ್ಮವಾದ ವಿಚಾರ ಅದು. ಈಗ ನೋಡಿ ಶಾಲೆ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ, ಅಲ್ಲಿ ಮುಖ ತಗ ತಿರುಗಾಡ್ತಾ ಇಲ್ಲ, ಇದರಿಂದ ಎಷ್ಟು ಸಂಕಷ್ಟ ಆಗ್ತದೆ. ಮೊದಲು ಹೇಳ್ತಾರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್, ಏನು ಸ್ವಚ್ಛ ಭಾರತ್ ನಮ್ಮ ಪಂಚಾಯತ್ನಲ್ಲಿ? ಸ್ವಚ್ಛ ಭಾರತ್ ಇದೆಯಾ ಅನ್ನೋದು ನಮ್ಮ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ. ಸ್ವಚ್ಛ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಈ ಒಂದು ಏರಿಯಾಗೆ. ನಮ್ಮ ಹನೀಫಾಬಾದ್
ಕಾಲದಲ್ಲಿ ಎಷ್ಟು ವರ್ಷಗಳನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಈ ಸಮಸ್ಯೆಗೆ ಈಗ ಇದೊಂದು ಕಾಲಾವಕಾಶ ಕೇಳಿದ್ರೆ ಹೇಳ್ತಾರೆ ಬಹಳ ವರ್ಷದಿಂದ ಇದ್ದದ್ದು ಬಹಳ ವರ್ಷ ಇದ್ದದ್ದನ್ನ ನಾವು ಬಹಳ ವರ್ಷ ಮಾಡುವುದಲ್ಲ ಅದು ಈಗಲೇ ಅದನ್ನ ಅದು ಒಂದು ಅತೋಟಿಗೆ ತಂದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸಹಕಾರ ಮಾಡಿ ಆ ಒಂದು ತ್ಯಾಜ್ಯ ವಿಲೇವಾರಿಗೆ ಆದಷ್ಟು ಕೂಡಲೇ ಸಂಬಂಧಪಟ್ಟ ಅಧ್ಯಕ್ಷರು ಪಿಡಿಓಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಇಲ್ಲಿಯ ಪಂಚಾಯತ್ ಸದಸ್ಯರು ಕೂಡಲೇ ಅದರ ಬಗ್ಗೆ ಒಂದು ಆಕ್ಷನ್ ಮಾಡಬೇಕು ಈ ಒಂದು 7 ದಿನಗಳೊಳಗೆ ಏನೋ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ ಆ ಕಾಲಾವಕಾಶನ ಮೀರಿದ್ರೆ ಇದಕ್ಕೆ ಎಸಿಎ ಮುಖಾಂತರ ಡಿಸಿ ಆಫೀಸಲ್ಲಿ ಕೂತ್ಕೊಂಡು ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೇಳ್ತೇನೆ ಅಂತ ನನ್ನ ಮಾತನ್ನು ಮುಗಿಸುತ್ತೇನೆ ಆಜ್ ಹನೀಫ್ ಎಲ್ಫರ್ ಔರ್ ಹನೀಫಾಬಾದ್ ಕಿ ಅತ್ರಾಫ್ ಕಿ 5 ಮಜಿದೋ ಕೆ ಅಂಡರ್ ಏಕ್ ಮೆಮೊರಂಡಮ್ ಏಕ್ ಪೀಸ್ಫುಲ್ ಮೆಮೊರಂಡಮ್ ಯಹಾಂ ಪೆ ರಖಾ ಗಯಾ ಥಾ ಹಮಾರಾ ಮೇನ್ ಉದ್ದೇಶ ಯಹೀ ಥಾ ಕಿ ಹೆಬಳೆ ಪಂಚಾಯತ್ ಕಾ ಕಚರಾ पब्लिक जो है पंचायत जो है नहीं उठा रही थी इसके लिए पंचायत को 2020 में डीसी साहब ने 10 घंटा जगह भी सेंक्शन किया है और लास्ट टर्म की पंचायत में ऑलरेडी 47 लाख रुपीस जो है पंचायत की तरफ से ऑलरेडी अनुदान किया हुआ है एक ही अध्यक्ष की वजह से यहाँ पे एक ही अध्यक्ष लास्ट मीटिंग में 29 मेंबर जो है वही जगह पे करने का ऑलमोस्ट एक प्रस्ताव पास हुआ एक ही अध्यक्ष की वजह से वो जगह पे आज तक काम स्टार्ट नहीं हुआ है हमारी मांग यही है कि पब्लिक अभी पंचायत वाले बोलते हैं पब्लिक वहां पे कचरा डालते हैं पहले इससे पहले स्वच्छ भारत मिशन आने से पहले पंचायत में कोई भी सिस्टम नहीं रहता था अभी जो है अफ्तर स्वच्छ भारत मिशन आने के बाद में एक हर पंचायत में एक गटा करने का जरूरी है गटा करने के लिए जगह है पैसा है हर चीज है गवर्नमेंट की तरफ से पैसा आया हुआ है तो क्यों नहीं कर रहे पब्लिक के पास कोई ऑप्शन नहीं है और दूसरी बात जो है यहाँ पे पंचायत की तरफ से अभी हम लोग पीसफुल मेमोरेंडम दे रहे थे कोई भी मेंबर या कोई भी सिबंदी या कोई भी वर्ग का आदमी कोई भी इल्लीगल है बोल के हमारा टैक्स इल्लीगल है या क्या इल्लीगल है बोल के नहीं पता है ये क्या इल्लीगल है पंचायत से अगर टैक्स दिया है तो पंचायत क्या गलती है वो इल्लीगल है या लीगल है पंचायत क्या ये है ये बात में हम लोग ये बात का भी खंडन करते हैं और हमारे को इस बात का हम लोग शोक मनाते हैं और हम लोग जो आया हुआ है एक हफ्ते के अंदर हमारा ये प्रॉब्लम सॉल्व होना है क्योंकि जगह है गाड़ी वुमन सेंटर वालों ने गाड़ी दिया हुआ है तो प्रॉब्लम सॉल्व करने के लिए एक 24 घंटे का काम है दूसरा कुछ ज्यादा नहीं है क्यों बोल के तो पैसा है जगह है 24 घंटे के अंदर हो सकता है ये चाहिए बोल के ये प्रॉब्लम सॉल्व नहीं हो रहा है इसके लिए हम लोग खंडन करते हैं लास्ट मीटिंग में भी हम लोग इसके सिलसिले में बहुत सी बातें हुई थी हमारे जिला पंचायत से भी ऑफिसर आए हुए थे बेंगलुरु से भी ऑफिसर आके हेबले पंचायत को कर्नाटका में कलंक बोल के माना जाता है इसका वजह हेबले पंचायत का अभी